ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನಿಖಿತಾ ಲಕ್ಕಿ ಕನ್ನಡ ವ್ಲಾಗ್. ನಾನು ನಿಮ್ಮ ವರಲಕ್ಷ್ಮಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಬಂದು ಭಾನುವಾರದ ಸ್ಪೆಷಲ್ ಬಿರಿಯಾನಿ. ಸೊ ಬಿರಿಯಾನಿ ತುಂಬ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು, ತುಂಬ ರುಚಿಕರವಾಗಿರುತ್ತೆ, ತುಂಬ ಹುದುದ್ರವಾಗಿ ತುಂಬ ಮನೆಯಲ್ಲೇ ಈ ರೀತಿ ನೀವು ಟ್ರೈ ಮಾಡ್ಬೋದು. ಸೊ ಯಾವುದೇ ಥರದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೇ, ಮಸಾಲೆ ಇಲ್ಲದೇ ಬಿರಿಯಾನಿನ ಪ್ರಿಪೇರ್ ಮಾಡ್ಬೋದು. ಸೊ ಬನ್ನಿ, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಬಂದು ಮೊದಲಿಗೆ ಒಂದು ಪಾತ್ರೆನಲ್ಲಿ ಇಟ್ಟಿದ್ದೀನಿ. ಸೊ ನಿಮಗೆ ಪಾತ್ರೆ ಇಲ್ಲ ಅಂತ ಅಂದರೆ ಕುಕ್ಕರ್ನಲ್ಲಿ ಮಾಡ್ಬೋದು. ನಾನು ಮಾಡೋಂಥ ಇದ್ರನ್ನ ನೀವು ಅದನ್ನು ಫಾಲೋ ಮಾಡ್ಕೋಬೇಕಾಗತ್ತೆ. ಸೊ ಏನು ಮಾಡ್ತೀನಿ ಅದನ್ನು ಫಾಲೋ ಮಾಡಿ ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ. ಸೊ ಈಗ ನಾನು ಪಾತ್ರೆ ಕಾದ ಮೇಲೆ ಅದಕ್ಕೊಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ, ಮತ್ತು ಒಂದು 2-3 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ಸೊ ಎರಡು ಕಾದ ಮೇಲೆ ಈಗ ಪಲಾವ್ ಎಲೆ, ಮತ್ತು ಮರಾಠಿ ಮೊಗ್ಗು, ಸಕ್ಕೆ, ಲವಂಗ, ಏಲಕ್ಕಿ, ಮತ್ತು ಹೋಮ್ಕಾಳು ಇದಿಷ್ಟನ್ನ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ತೀನಿ. ಸೊ ನಿಮಗೆ ತುಪ್ಪ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಈಗೆಲ್ಲ ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಶಟ್ ಶಟ್ ಅಂತ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗೆ ಆಗುತ್ತೆ, ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಬೋದು. ಇವಾಗ ಅದೆಲ್ಲ ಚೆನ್ನಾಗೆ ಫ್ರೈ ಮಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕಾಗುತ್ತೆ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿನಲ್ಲಿ ನೀವು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಂದು ಚಿಟ್ಟೆಯಷ್ಟು ಅರಶಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದು, ಹಾಕ್ಬಿಟ್ಟು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೀವು ಸಪ್ರೇಟಾಗಿ ಅರಶಿನ ಹಾಕೋದಿದ್ರೆ ಹಾಕ್ಬೋದು. ಸೊ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಒಳಗಡೆ ಅರಶಿನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹಸಿವಾಸನೆ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಬೇಗನೆ ಈಗ ಸಡನ್ನಾಗಿ ಯಾರ್ಯಾರು ಬರ್ತಾರೆ ಗೆಸ್ಟು, ಸೊ ಈಗ ಆರಾಮಾಗೆ ಪ್ರಿಪೇರ್ ಮಾಡ್ಬೋದು ನೀವು ಬಿರಿಯಾನಿನ. ಯಾವುದೇ ಥರದ ರುಬ್ಬ ಅವಶ್ಯಕತೆ ಏನಿಲ್ಲ. ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೊಂದು 1/2 ಕೆಜಿಯಷ್ಟು ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡೋದಕ್ಕೆ ಸೊ ವೆರೈಟೀಸ್ ಆಫ್ ಬಿರಿಯಾನಿ ಒಂದೊಂದು ಥರದಲ್ಲಿ ಒಂದೊಂದು ಥರ ಮಾಡ್ಬೋದು. ಸೊ ಇದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು 1/2 ಕೆಜಿ ಟೊಮೆಟೊ ಹಾಕಿ, ಇದರಿಂದ ಬಿರಿಯಾನಿ ತುಂಬ ರುಚಿಕರವಾಗಿರುತ್ತೆ. ಸ್ವಲ್ಪ ನಾನು 1/2 ಕೆಜಿಯಷ್ಟು ಟೊಮೆಟೊನ ಉದ್ದುದ್ದ ಕಟ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಜಾಸ್ತಿ ಏನು ಬೇಡ, ಒಂದು ಹಿಡಿಯಷ್ಟು ನೀವು ತೊಗೊಂಡ್ರೆ ಸಾಕಾಗುತ್ತೆ. ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸೊ ಇವಾಗ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಬರೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗೆ ಕುಕ್ ಆಗುತ್ತೆ. ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ದಪ್ಪ ಉಪ್ಪನ್ನ ಹಾಕಬೇಕಾಗತ್ತೆ. ಕಲ್ಲು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಉಪ್ಪು ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ, ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗೆ ಬೇಯಿಸ್ಕೊಬೇಕಾಗತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಉಪ್ಪು ಹಾಕೋದ್ರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಟೊಮೆಟೊನೂ ಸಹ ಸಾಫ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ತನಕ ನೀವು ಚೆನ್ನಾಗೆ ಬೇಯಿಸ್ಕೊಬೇಕಾಗತ್ತೆ. ಸೊ ಡೈರೆಕ್ಟ್ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ, ಟೊಮೆಟೊ ಈ ರೀತಿ ಸಾಫ್ಟ್ ಆಗಬೇಕು, ಈ ರೀತಿ ಮಸಾಲೆ ಹಾಕಿದ್ರೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನೀವು ಚಿಕನ್ ಹಾಕೋಬೇಕಾಗತ್ತೆ. ಸ್ಕಿನ್ ಔಟ್ ಮಾಡಿಸಿರೋಂಥ ಚಿಕನ್ನ ನಾನು ಎಲ್ಲ ನೀಟಾಗಿ ವಾಶ್, 3-4 ಟೈಮ್ಸ್ ವಾಶ್ ಮಾಡಿ ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಡ್ರೈ ಆಗಿರೋದನ್ನ ನೀರು ಹಾಕಬೇಕಾಗತ್ತೆ. ಸೊ ನಾನು 1/2 ಕೆಜಿಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪಾತ್ರೆನಲ್ಲಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಾಗುತ್ತೆ, ಉದುದ್ರವಾಗಿ ಚೆನ್ನಾಗಾಗುತ್ತೆ ಬಿರಿಯಾನಿ. ಸೊ ಕುಕ್ಕರ್ನಲ್ಲಿ ಸೇಮ್ ಪ್ರೊಸೆಸ್ನ ನೀವು ಕುಕ್ಕರಲ್ಲಿ ಮಾಡೋದಾದರೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಪ್ಲೇಟ್ನ ಮುಚ್ಚಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಶುಂಡಬೇಕು. ಸ್ವಲ್ಪ ಚಿಕನ್ ಬೇಯಬೇಕಲ್ವಾ, ಅದಕ್ಕಾಗಿ ಸ್ವಲ್ಪ ಶುಂಡಿಸ್ಬೇಕಾಗತ್ತೆ. ನೀವು ಸ್ವಲ್ಪ ಜಾಸ್ತಿ ನೀರಿನ ಅಂಶ ಬಿಟ್ಕೊಳ್ಳೋ ತನಕ ಸ್ವಲ್ಪ ಚೆನ್ನಾಗೆ ಈ ಥರ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಮಿಶ್ರಣ ಮಾಡ್ತಾ ಇರಿ, ಚೆನ್ನಾಗೆ ಸ್ವಲ್ಪ ಶುಂಡೋಗುತ್ತೆ. ಈಗ ಫೈನಲಾಗಿ ಎಲ್ಲ ಚೆನ್ನಾಗಿ ಸ್ವಲ್ಪ ಶುಂಡಿದ ಮೇಲೆ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಸಣ್ಣ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಅಕ್ಕಿನ ತೊಳೆದು ಒಂದು
ಹತ್ತರಿ ಫೋರ್ ಟೈಮ್ಸ್ ವಾಶ್ ಮಾಡಿದ್ದೀನಿ. ಸೊ ಈಗ ನಾವಿನ್ನೇನು ಒಗ್ಗರಣೆ ಹಾಕ್ತಾ ಇದ್ದೀವಿ ಅನ್ನೋ ಟೈಮ್ಗೆ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿರೋದು. ಅವಾಗ ತೊಳೆದು ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ, ಏಕೆಂದರೆ ಅದು ಸ್ವಲ್ಪ ನುಂಗಕ್ಕಾಗೋದಿಲ್ಲ ಅಲ್ವಾ, ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡ್ತೀರಾ, ಒಗ್ಗರಣೆ ಏನೇನು ಹಾಕ್ತಾಯಿದ್ದೀವಿ ಅನ್ನೋ ಟೈಮ್ಗೆ ಅಕ್ಕಿನ ತೊಳೆದು ಇಟ್ಕೊಳ್ಳಿ. ಈಗ ಅಕ್ಕಿ ಹಾಕಿದ ಮೇಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ, ಮತ್ತು ಹಸಿ ಚಿಕನ್ ಮಸಾಲ, ಮತ್ತು ಸ್ವಲ್ಪ ಗರಂ ಮಸಾಲ, ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್ ಏನಿದೆ ಅದನ್ನು ಹಾಕೋಬೋದು. ನೀವು ಖಾರ ನೋಡಿಕೊಂಡು ಹಾಕೋಬೋದು. ಸೊ ಬೇಕು ಅಂತಲೂ ನೀವು ಮೆಣಸಿನ್ಕಾಯಿನ ಹಾಕೋಬೋದು. ಬಟ್ ನಾನು ಯಾವುದೇ ಥರದ ಇಂಗ್ರೀಡಿಯೆಂಟ್ಸ್ ಅದನ್ನು ಏನು ಯೂಸ್ ಮಾಡಿಲ್ಲ. ಇಷ್ಟು ಸಿಂಪಲ್ಲಾಗಿ ಬಿರಿಯಾನಿನ ಮಾಡ್ತಾ ಇರೋದು. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಹೋಟೆಲ್ನಲ್ಲಿ ಎಷ್ಟು ರುಚಿಯಾಗಿರುತ್ತೆ ಅದಕ್ಕಿಂತ ಡಬಲ್ ರುಚಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ, ಓಕೆನಾ? ಸೊ ಈಗ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಂಡೆ, ಒಂದು ಎರಡರಿಂದ ಮೂರು ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಬಿಸಿನೀರನ್ನ ಹಾಕೊಳ್ತಾ ಇದ್ದೀನಿ. ತಣ್ಣೀರನ್ನ ಹಾಕೋದಕ್ಕೆ ಹೋಗ್ಬಿಡಿ, ಬಿಸಿನೀರು ಹಾಕೋದ್ರಿಂದ ಚೆನ್ನಾಗಿ ಇರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಗನೆ ಬಿರಿಯಾನಿ ಪ್ರಿಪೇರ್ ಆಗುತ್ತೆ. ಅದಕ್ಕಾಗಿ ನಾನು ಬಿಸಿನೀರನ್ನ ಹಾಕ್ತಾ ಇರೋದು. ಚೆನ್ನಾಗಿ ಒಂಥರ ರುಚಿ ಬೇರೆಯೇ ಇರುತ್ತೆ. ಸೊ ನಾವು ಮಧ್ಯದಲ್ಲಿ ತಣ್ಣೀರು ಹಾಕೋದ್ರಿಂದ ಅದೊಂದು ಸ್ವಲ್ಪ ರುಚಿ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಬಿಸಿನೀರನ್ನ ನೀವು ಸ್ವಲ್ಪ ಕಾಯಿಸಿಬಿಟ್ಟು ಹಾಕೋದ್ರಿಂದ ಬೇಗನೆ ಬಿರಿಯಾನಿ ಪ್ರಿಪೇರ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಹಾಕೊಳ್ತಾ ಇದ್ದೀನಿ. ಸೊ ನೀವು ಎಷ್ಟು ಗ್ಲಾಸ್ನ ಕ್ವಾಂಟಿಟಿಯಲ್ಲಿ ಹಾಕೊಳ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನ ಅಳತೆ ಮಾಡಿ ಹಾಕೋಬೇಕಾಗತ್ತೆ. ಈಗ ನಾನು ಫೈನಲಾಗಿ ನೀರೆಲ್ಲ ಹಾಕ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಾಯಿತು. ಸೊ ಎಲ್ಲ ಫೈನಲಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ಒಂದು ಕಪ್ಪಾದಷ್ಟು ನೀವೊಂದು ಕಾಲು ಲೀಟ್ರಷ್ಟು ನೀವು ಮೊಸರನ್ನ ಹಾಕೊಳ್ಬೇಕಾಗುತ್ತೆ. ಸೊ ಮೊಸರು ಹಾಕೋದ್ರಿಂದ ಒಂಥರ ಚೆನ್ನಾಗಿ ರುಚಿ ಕೊಡುತ್ತೆ, ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಮೊಸರು ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಈಗ ಮೊಸರು ಹಾಕಿದ್ಮೇಲೆ ಎಲ್ಲ ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಶ್ರಣ ಮಾಡಿ. ಸೊ ಈಗೆಲ್ಲ ಫೈನಲಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಕುದಿತಾ ಕುದಿತಾ ಇದೆ ಅನ್ನತ್ತೆ ನೀರು ಕಮ್ಮಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕೈ ಆಡ್ತಾನೆ ಇರಿ, ಮಧ್ಯದಲ್ಲಿ ಕೈ ಆಡ್ತಾ ಇರಿ, ಇಲ್ಲಾಂದರೆ ಕೆಳಗಡೆ ತಲೆ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಇನ್ನೇನು ನೀರು ಕಮ್ಮಿ ಆಗ್ತಾ ಇದೆ ಅನ್ನೋಂಗೆ ನೋಡ್ತಾ ಇರ್ಬೋದು. ಸ್ವಲ್ಪ ಪ್ಲೇಟ್ನ ಮಿಶಿ ಸ್ವಲ್ಪ ಬೇಗನೆ ಆಗುತ್ತೆ. ಸೊ ನೀವು ಸೇಮ್ ಈಗ ಕುಕ್ಕರ್ನಲ್ಲಿ ಮಾಡ್ತೀನಂತ ಅಂದರೆ ಒಂದು ವಿಶಲ್ನ ಕೂಗಿಸಿ, ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ಪಾತ್ರೆನಲ್ಲಿ ಮಾಡೋದ್ರಿಂದ, ಸೊ ಈಗ ನಾವು ಜಾಸ್ತಿ ಉದ್ರವಾಗಿ ಇವಾಗ ಜಾಸ್ತಿ ಜನಕ್ಕೆ ನಾವು ಬಿರಿಯಾನಿನ ಶೇರ್ ಮಾಡ್ಕೊಳ್ಬೋದು ಅಂತ ಅಂದರೆ ಈಗ ಮನೆಗೆ ತುಂಬ ಜನ ಬಂದಿದ್ದರೆ ಕುಕ್ಕರ್ನಲ್ಲಿ ಮಾಡೋಕ್ಕಾಗಲ್ಲಲ್ವಾ. ಸೊ ಆ ಟೈಮ್ನಲ್ಲಿ ನಾವು ಪಾತ್ರೆನಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಆಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಸೊ ಈಗ ಅಕ್ಕಿ ಬಂದಿದ್ದೆ ಅಂತ ನೋಡ್ತಾ ಇದ್ದಾರೆ. ಸೊ ಈಗ ಸ್ವಲ್ಪ ನೀರು ಇನ್ನೇನು ಕಮ್ಮಿ ಆಗ್ತಿದೆ ಅನ್ನಂಗೆ ಆಫ್ ಮಾಡಿಬಿಡಿ, ಆ ಬಿಸಿನಲ್ಲೇ ಅದು ಅನ್ನ ಬೆಂದೋಗುತ್ತೆ. ಈಗ ಚೆನ್ನಾಗೆಲ್ಲ ನೀಟಾಗೆಲ್ಲ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಕೆಳಗಡೆ ತಲೆ ಹಿಡಿದು ಹೋಗಿದ್ರೆ ಶೀದೋಗುತ್ತೆ. ಅದಕ್ಕಾಗಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀರೆಲ್ಲ ಕಮ್ಮಿ ಆಗಿದೆ. ಈಗೆಲ್ಲ ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ನ ಆಫ್ ಮಾಡಿ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಡಿ, ಆ ಬಿಸಿನಲ್ಲೇ ಅದು ಬೆಂದೋಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಪಾತ್ರೆ ಮೇಲೆ ನಾನು ಭಾರದ ಐಟಮ್ ಇಟ್ಟಿದ್ದೀನಿ, ಯಾಕೆಂತಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಲಿ ಅನ್ನೋದಕ್ಕಾಗಿ ಈ ರೀತಿ ನಾವು ಮಾಡಿರೋದು. ಸೊ ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿ ಆಯಿತು, ಎಷ್ಟು ಉದ್ರವಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಇವತ್ತಿನ ವೀಡಿಯೋಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.